ಬಿಗ್ ಬಾಸ್ 81ನೇ ಸಂಚಿಕೆ ನಿನ್ನೆಯೇ ನಾನು ನಾನೇ ಟಾಸ್ಕ್ ನ ಕಂಟಿನ್ಯೂಷನ್ ಇಂದ ಸ್ಟಾರ್ಟ್ ಆಗುತ್ತದೆ. ಮೊದಲು ಗೌತಮಿ ನಾಗವಲ್ಲಿಯಂತೆ ರಾಮನಾಥ ಬೇಕು ಎಂದು ಅಯ್ಯಪ್ಪಗೆ ಕಾಟ ಕೊಡುತ್ತಾಳೆ. ಅಯ್ಯಪ್ಪ ಹೇಗೋ ಬಚಾವಾಗಿ ಆಚೆ ಬರುತ್ತಾನೆ. ನಂತರ ಮಾರನೇ ದಿನ ಬೆಳಿಗ್ಗೆ ಸೋಲ್ಜರ್ ವೇಷದಲ್ಲಿರುವ ಅಯ್ಯಪ್ಪ ಎಲ್ಲರಿಗೂ ವ್ಯಾಯಾಮವನ್ನು ಹೇಳಿಕೊಡುತ್ತಾರೆ. ನಂತರ ಎಲ್ಲರೂ ಕುಳಿತು ತಿಂಡಿ ತಿನ್ನುತ್ತಾರೆ. ಈ ಮಧ್ಯೆ ಮನೆಯ ಸದಸ್ಯರು ಮಾಡಿದ ತಪ್ಪುಗಳಿಗೆ ಪಾಯಿಂಟ್ಸ್ ಕಮ್ಮಿ ಆಗುತ್ತಿರುತ್ತದೆ. ನಂತರ ಬಿಗ್ ಬಾಸ್ ಚಂದನ್ಗೆ ಕರೆದು ಕೋತಿ ವೇಷದಲ್ಲಿ ಮಾತನಾಡಬಹುದು ಎಂದು ಹೇಳುತ್ತಾರೆ. ನಂತರ ಮನೆಯ ಸದಸ್ಯರೆಲ್ಲರೂ ಲಿವಿಂಗ್ ಏರಿಯಾದಲ್ಲಿ ಕುಳಿತಿದ್ದಾಗ ಗೌತಮಿ ನಾಗವಲ್ಲಿ ವೇಷದಲ್ಲಿ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಮಾಡಿ ತೋರಿಸುತ್ತಾಳೆ. ನಂತರ ಮನೆಯ ವಿದ್ಯಮಾನಗಳ ಬಗ್ಗೆ ರೆಹಮಾನ್ ಕಾಮೆಂಟ್ರಿ ಕೊಟ್ಟು ಬಿಗ್ ಬಾಸ್ ಗೆ ತಿಳಿಸುತ್ತಾರೆ. ಒಂದು ಹಂತದಲ್ಲಿ ಕೋತಿ ವೇಷದಲ್ಲಿರುವ ಚಂದನ್ ಸೋಲ್ಜರ್ ಅಯ್ಯಪ್ಪರ ಅವರ ಕ್ಯಾಪ್ ತೆಗೆದು ಮೇಲ್ಚಾವಣಿ ಮೇಲೆ ಎಸೆಯುತ್ತಾನೆ. ಅದು ಅಯ್ಯಪ್ಪಗೆ ಕೋಪ ತರಿಸಿ ಚಂದನ್ಗೆ ವಾರ್ನ್ ಮಾಡುವಂತೆ ಮಾಡುತ್ತದೆ. ನಂತರ ಬಿಗ್ ಬಾಸ್ ಕಿಟ್ಟಿಗೆ ಬಾಳೆಹಣ್ಣು ಕದ್ದು ತಿನ್ನಬೇಕೆಂದು ಸೀಕ್ರೆಟ್ ಟಾಸ್ಕ್ ಕೊಡುತ್ತಾರೆ. ಅನಂತರ ಗಾರ್ಡನಿರದಲ್ಲಿ ಆನಂದ್ ಟಾಸ್ಕ್ ಭಾಗವಾಗಿ ಭಿಕ್ಷೆ ಬೇಡುತ್ತಾರೆ ಮತ್ತು ಭಿಕ್ಷೆ ಬೇಡಿದ ಪಾತ್ರೆಯನ್ನು ರಜನಿ ಸ್ಟೈಲ್ ಅಲ್ಲಿ ಎಸೆದು ನಡೆಯುತ್ತಾರೆ. ಅದು ನೋಡಲು ತುಂಬಾ ತಮಾಷೆಯಾಗಿತ್ತು. ನಂತರ ಅದೇ ತರ ಟಾಸ್ಕ್ ಭಾಗವಾಗಿ ಅಯ್ಯಪ್ಪ ಮತ್ತು ಗೌತಮಿ ಭಿಕ್ಷೆ ಬೇಡುತ್ತಾರೆ. ರೆಹಮಾನ್ ಹತ್ರ ಗೌತಮಿ ಭಿಕ್ಷೆ ಬೇಡಲು ಬಂದಾಗ ರೆಹಮಾನ್ ಭಿಕ್ಷೆಯಾಗಿ ಅಯ್ಯಪ್ಪಗೆ ತೆಗೆದುಕೋ ಎಂದು ಹೇಳ್ತಾರೆ. ಅದಕ್ಕೆ ಗೌತಮಿ ಅದು ನಂದೇ ಎಂದು ರೆಹಮಾನ್ಗೆ ಹೇಳ್ತಾರೆ. ನಂತರ ಪೂಜಾ ಮತ್ತು ಶ್ರುತಿ ಕೂಡ ಭಿಕ್ಷೆ ಬೇಡ್ತಾರೆ. ಶ್ರುತಿ ಭಿಕ್ಷೆ ಬೇಡುವಾಗ ಕಿಟ್ಟಿಗೆ ಕಂಕುಳಲ್ಲಿ ಕುಡಿಸಿ ಭಿಕ್ಷೆ ಬೇಡುತ್ತಾಳೆ. ಅದು ನೋಡುವಂತಿತ್ತು. ನಂತರ ಬಿಗ್ ಬಾಸ್ ಹೇಳಿದ ತರ ಕಿಟ್ಟಿ ಬಾಳೆಹಣ್ಣು ಕದ್ದು ತಿನ್ನುತ್ತಾನೆ. ಅದು ಚಂದನ್ಗೆ ಗೊತ್ತಾಗುತ್ತದೆ. ನಂತರ ಶ್ರುತಿ ಆನಂದ್ ಅವರನ್ನು ಗಿಳಿ ತರ ಕುಡಿಸಿ ಆನಂದ್ ಸನ್ನೆಯಿಂದ ಹೇಳಿದ ತರ ಮನೆಯ ಸದಸ್ಯರ ಗಿಳಿಶಾಸ್ತ್ರ ಹೇಳ್ತಾರೆ.